ದೇಲಿ ಆಯಿತು, ಮೊಗ್ಗಾಗಿದೆ ಎಲ್ಲನೂ. ಈ ಸಲ ಮಳೆ ಬರೋಕ್ಕೆ ಮುಂಚೆ ಗೆಡ್ಡೆ ಹಾಕಿದ್ದು ನೋಡಿ, ಎಷ್ಟು ಚೆನ್ನಾಗಿಬಿಟ್ಟಿದೆ. ಪ್ರತಿ ಒಂದರಲ್ಲೂ ಮೊಗ್ಗಾಗ್ತಾಯಿದೆ. ಕಿಚನ್ ವೇಸ್ಟು, ಇದ್ರ ಫುಡ್ಡು ಮೇಯ್ನಾಗಿ ಕಿಚನ್ ವೇಸ್ಟು. ಇದು ನೋಡಿ, ಆರೆಂಜ್, ಮಿನಿ ಆರೆಂಜ್ ಜ್ಯೂಸ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟೊಂದು ಬಿಟ್ಟಿದೆ ನೋಡಿ, ಇಲ್ಲೆಲ್ಲ ಬಿಟ್ಟಿದೆ ಕಾಯಿಗಳು. ಇಲ್ಲಿ ನೋಡಿ, ಇದ್ರ ಬುಡದಲ್ಲಿ ಇದು ಹಾಕಿದೆ ಪಾಲಕ್, ಪಾಲಕ್ಕು ಬಿಟ್ಟಿದೆ ನೋಡಿ. ಅದ್ರ ಜೊತೆಗೆ ಇದು ಕಾಯಿ ನೋಡಿ, ಪ್ರತಿಯೊಂದು ಬ್ರಾಂಚಲ್ಲೂ ಕಾಯಿ ಬಿಟ್ಟಿದೆ ನೋಡಿ. ಎಷ್ಟೊಂದು ಕಾಯಿ ಬಿಟ್ಟಿದೆ ನೋಡಿ, ಫುಲ್ಲು ಖುಷಿ ಆಗುತ್ತೆ ನೋಡಿದ್ರೆ ಎಷ್ಟೊಂದು ಬಿಟ್ಟಿದೆ. ಇಷ್ಟೇ ಪುಟಾಣಿ ಪಾಟ್ ಇದು. ಬಾಳೆ ಎಲೆ ನೋಡಿ, ಹಬ್ಬಕ್ಕೆ ಏನಾದ್ರು ಬಾಳೆ ಎಲೆ ಊಟ ಮಾಡಬೇಕು ಅಂದರೆ ಎಮರ್ಜೆನ್ಸಿಗೆ. ಪಾಟಲ್ಲೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದೇ ಒಂದು ಗೆಡ್ಡೆ ತಂದು ಹಾಕಿದ್ದು ನಾನು ನಮ್ಮ ತೋಟದಿಂದ, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಅಂದರೆ. ಹಬ್ಬ ಹರಿದಿನ ಬಾಳೆ ಕಂದು ಆಗುತ್ತೆ, ಬಾಳೆ ಎಲೆನೂ ಆಗುತ್ತೆ. ಪ್ಯೂರ್ ವೈಟ್ ದಾಸವಾಳ ಎಷ್ಟು ಶುಭ್ರವಾಗಿದೆ ನೋಡ್ಲಿಕ್ಕೆ, ಭಾಳ ಚೆನ್ನಾಗಿದೆ. ಕರಿಬೇವು, ಮಾವಿನ ಎಲೆ ನೋಡಿ, ಇದು ಫುಲ್ ಚಿಗುರಿದೆ. ಪುಟಾಣಿ ಪಾಟ್ ಇದು ಫುಲ್ ಚಿಗುರಿದೆ ನೋಡಿ. ಹಬ್ಬಕ್ಕೆ, ದಸರಾಗೆ, ದೀಪಾವಳಿಗೆ ನನಗೆ ಮಾವಿನ ಎಲೆ ಸಿಗುತ್ತೆ ತೋರಣಕ್ಕೆ, ಕೊಂಡುಕೊಳ್ಳೋ ಅಷ್ಟಿಲ್ಲ ನೋಡಿ. ಇದು ಅಮೃತ ಬಳ್ಳಿ, ಲಾಸ್ಟ್ ಟೈಮ್ ಎಲ್ಲ ಕಡ್ಡಿ ಇತ್ತು, ಕಟ್ ಮಾಡಿದ್ದೆ ನೆನಪಿದೆಯಾ ನೋಡಿ, ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಮತ್ತು ಇಲ್ಲೂ ಕರಿಬೇವು, ಜೊತೆಗೆ ಕೃಷ್ಣ ತುಳಸಿ. ಮತ್ತು ಇದು ನೋಡಿ, ನಿಂಬೆ ಸಣ್ಣ ಪುಟಾಣಿ ಮರಿ ಹಾಕಿದ್ದೆ. ನಿಂಬೆದು ಇಷ್ಟು ದೊಡ್ಡದು ಗಿಡ ಆಗಿದೆ, ಒಂದು 4-5 ಇದೆ ನಿಂಬೆ ಗಿಡಗಳು. ನಿಮ್ಗೆ ಇನ್ನೊಂದು ಅದ್ಭುತ ತೋರಿಸ್ಲಾ, ಟ್ಯಾಂಗ್ ಟ್ಯಾಂಗ್ ಇಲ್ಲಡಿ ನೋಡಿ, ಎಷ್ಟು ದೊಡ್ಡದು ಅಂದರೆ ಇಷ್ಟು ದೊಡ್ಡ ಸೈಜ್, ಚೆನ್ನಾಗಿ ಬರ್ತಾಯಿದೆ. ಇನ್ನೂ ದಪ್ಪ ಆಗುತ್ತೆ ಸ್ನೇಹಿತರೆ ನೋಡಿ, ಎಷ್ಟು ಸೈಜ್ ಇದೆ ನೋಡಿ, ಎಷ್ಟು ದೊಡ್ಡದಿದೆ, ಇನ್ನೂ ಸೈಜ್ ಆಗುತ್ತೆ. ಎಲ್ಲ ಬಿಡ್ತಾ, ಎಲ್ಲ ದೊಡ್ಡದಾಗ್ತಾ ಇದೆ ನೋಡಿ. ಅಲ್ಲಿ ನೋಡಿ ನೋಡಿ, ಎಷ್ಟೊತ್ತು ಬಿಟ್ಟಿದೆ ಕಾಯಿಗಳು ನೋಡಿ. ಖುಷಿ ಆಯ್ತಲ್ಲ, ನಾವು ಹಾಕೋ ಒಂದು ಇಡೀ ನೀರಿಗೆ ನಮಗೆ ಗಿಡಗಳು ಎಷ್ಟು ಖುಷಿ ಕೊಡುತ್ತೆ ನೋಡಿ. ಹಾಂ, ಇಲ್ಲೊಂದಿದೆ ತೋರಿಸ್ತೇನೆ ದೊಡ್ಡದು ನೋಡಿ, ಸೈಜ್ ನೋಡಿ ಎಷ್ಟು ಸೈಜ್ ಇದೆ. ಇಲ್ಲೊಂದಿದೆ ನೋಡಿ, ಎಷ್ಟು ದೊಡ್ಡದಿದೆ ನೋಡಿ ಸೈಜ್ ನೋಡಿ. ಇದೆಲ್ಲ ಚಿಕ್ಕದಿಂದ ಇಲ್ಲೆಲ್ಲ ಇದೆ ನೋಡಿ, ಇದೆಲ್ಲ ಸಣ್ಣದಿಂದ ದೊಡ್ಡದಾಗಬೇಕು. ಆ ಕಡೆ ಎಲ್ಲ ಇದೆ, ಪ್ರತಿ ಒಂದು ಬ್ರಾಂಚಲ್ಲಿ ಕಾಯಿ ಬಿಟ್ಟಿದೆ, ಅಲ್ಲೆಲ್ಲ ಇದೆ ನೋಡಿ. ಈ ಕಡೆ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿದ್ರಾ, ಇಲ್ಲಿ ನೋಡಿ ಎಷ್ಟು ಸೈಜ್ ನೋಡಿ, ಅಲ್ಲೇನು ಬಿಟ್ಟಿದೆ ನೋಡಿ. ಇದು ನೋಡಿ ಏನು ಸೈಜ್ ಇದೆ ನೋಡಿ, ಹಾಂ ಖುಷಿ ಆಗುತ್ತೆ. ಅದೇ ಕಿಚನ್ ವೇಸ್ಟೇ ಫುಡ್ಡು ನೋಡಿ, ಒಂದಿಡೀ ನೀರು ನಾವು ಕಿಚನ್ನಲ್ಲಿ ಬೇಡ ಅಂತ ಬಿಸಾಡಿದ ಕಸ ತಿನ್ಕೊಂಡು ನಮ್ಗೆ ಅದ್ಭುತವಾದ ಫಲ ಕೊಡುತ್ತೆ. ಆರ್ಗ್ಯಾನಿಕ್, ಏನು ಕೆಮಿಕಲ್ಲೇ ಯೂಸ್ ಮಾಡಲ್ಲ ಇದಕ್ಕೆ. ಸರಿ.
ಅಷ್ಟು ಕಾಯಿಗಳು ಬಿಟ್ಟಿದೆ ಫುಲ್ಲು. ಒಂದು 10-15 ಕಾಯಿ ಇದೆ ಇದರಲ್ಲಿ, ಈಗ ಚಿಕ್ಕ ಗಿಡ ಅದರಲ್ಲೇ 10-15 ಕಾಯಿ ಬಿಟ್ಟಿದೆ. ಇಲ್ಲೊಂದು ದಾಸವಾಳ ಇದೆ ಪ್ಯೂರ್, ನನ್ನ ಫೇವ್ರೆಟ್ ಕಲರ್ ಇದು ನೋಡಿ, ಇಷ್ಟು ಪ್ಯೂರ್ ಇದೆ. ಮನುಷ್ಯನ ಮನಸ್ಸು ಇಷ್ಟು ಪ್ಯೂರಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಇದು ಕಲ್ಮಶನೇ ಇಲ್ಲ, ಎಲ್ಲೊಂದು ಬ್ಲ್ಯಾಕ್ ಚುಕ್ಕೆ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ವೈಟ್. ಇದು 4-5 ಗಿಡ ಇವತ್ತೆಲ್ಲ ಕಟ್ ಮಾಡಿದ್ದೆ, ಆದರೂ ಇಷ್ಟಿದೆ ನೋಡಿ ಕಲ್ಮ ನೋಡಿ, ಎಷ್ಟೊಂದು ಕರಿಬೇವು. ನಾನೊಂದು 7-8 ಪಾಟ್ ಇಟ್ಕೊಂಡಿದ್ದೀನಿ ನಾಟಿ ಕರಿಬೇವು. ಈ ಥರ ಸಿಗುತ್ತಾ ನಿಮಗೆ? ಅಂಗಡೀಲಿ ಸಿಗುತ್ತೆ, ವಾಸನೆನೇ ಇರಲ್ಲ. ಮತ್ತು ಇದು ನುಗ್ಗೆ ಸೊಪ್ಪು ನೋಡಿ, ಯಾವಾಗ ರೊಟ್ಟಿ ಪಟ್ಟಿಗೆ ಬೇಕಂದರೆ ಅರ್ಜೆಂಟಿಗೆ ಎಮರ್ಜೆನ್ಸಿ ಸ್ಮೂದಿ. ಬೆಳಗ್ಗೆ ಅರಳತ್ತೆ ಚೆನ್ನಾಗಿ, ಒಳ್ಳೆ ಕಲರ್ ಕನಕಾಂಬ್ರ ಕಲರ್ ನೋಡಿ. ಎಷ್ಟು ಚೆನ್ನಾಗಿ ಅರಳಿದೆ ಅಂದರೆ, ಮನುಷ್ಯರ ಮನಸ್ಸು ಯಾಕೆ ಹಿಂಗಿರಲ್ಲ ಅರಳಿಕೊಂಡು ಶುಭ್ರವಾಗಿ ಅಂತ, ಎಷ್ಟು ಚೆನ್ನಾಗಿದೆ. ಎಷ್ಟು ಅದ್ಭುತವಾಗಿ ಕಾಣುತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಗ್ರೀನ್ 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 ಫ್ರೆಶ್ ಆಗಿದೆ. ಈ ಥರ ಪುಟ್ಟ ಪುಟ್ಟ ಗಿಡಗಳಾದರೂ ಬೆಳೆಸಿ ಸ್ನೇಹಿತರೆ, ಅದ್ಭುತವಾಗಿ ಖುಷಿ ಕೊಡುತ್ತೆ ನಿಮಗೆ ನೋಡಿ, ಎಷ್ಟು ಚೆನ್ನಾಗಿದೆ.
ಒಂದು ಹೊಸ ಗಿಡ ಅಡಿಷನ್, ನನ್ನ ಮಗನ ಬರ್ಡೇ ಗಿಫ್ಟ್ ಇದು. ಟುಡೇಸ್ ಹಾರ್ವೆಸ್ಟಿಂಗ್ ಇನ್ ಮೈ ಟೆರೆಸ್ ಗಾರ್ಡನ್. ಇವತ್ತು ನೋಡಿ ಇಷ್ಟೆಲ್ಲ ನನಗೆ ಪತ್ರೆಗಳು ಸಿಕ್ಕಿದೆ ನೋಡಿ, ಒಂದೊಂದಾಗಿ ಹೇಳ್ತೀನಿ. ಇದು ತುಳಸಿ, ಇದು ಒಂದು ದೊಡ್ಡ ಹಾರ ಆಗೋಷ್ಟು ಸಿಕ್ಕಿದೆ. ಮತ್ತು ಇದು ತುಂಬೆ, ಇದು ಪನ್ನೀರು, ಮತ್ತು ಇದು ಪುದೀನ, ಮತ್ತು ಇದು ದೌನ ಮರ್ಗ. ಇದು ನೋಡಿ ಪುದೀನ. ಆಮೇಲೆ ಇನ್ನೊಂದು ತೋರಿಸ್ತೀನಿ, ಬಿಲ್ಪತ್ರೆ ನೋಡಿ, ಬಿಲ್ಪತ್ರೆ ನೋಡಿ, ಬಿಲ್ಪತ್ರೆ, ತುಳಸಿ, ತುಂಬೆ, ಪನ್ನೀರು, ಮರ್ಗ ನೋಡಿ, ಈ ಥರ ಆಯ್ತಲ್ಲ, ಪುದೀನ. ಆಮೇಲೆ ನೋಡಿ ಇವತ್ತು ಇಷ್ಟು ಟೊಮೆಟೊ ಸಿಕ್ಕಿದೆ, ಟೊಮೆಟೊ, ಕರಿಬೇವು. ಹೂ ನೋಡಿ ಎಷ್ಟು ಖುಷಿಯಾಗುತ್ತೆ ನನಗೆ ಅಂದರೆ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಸಿಕ್ಕಿದೆ ನೋಡಿ, ಎಷ್ಟೊಂದು ಹೂ, ಕಲರ್ 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 ಕಲರ್, 5 ಕಲರ್ ಇದೆ ನೋಡಿ. ವೈಟ್ ಒಂದು, ಪಿಂಕು, ರಾಣಿ ಪಿಂಕು, ಆರೆಂಜು ಮಿಕ್ಸ್, ಮತ್ತು ಯೆಲ್ಲೋ ನೋಡಿ. ಹಸಿಮೆಣಸಿನ್ಕಾಯಿ ಸಿಕ್ಕಿದೆ ಇವತ್ತಿಷ್ಟು, ಬದನೆಕಾಯಿ, ಟೊಮೆಟೊ, ಕರಿಬೇವು. ಆಮೇಲೆ ಇವತ್ತು ಇದು ತೋರಿಸ್ತೀನಿ ನೋಡಿ, ಕಣಗಿಲು ಬ ನನ್ನ ಹತ್ರ ಎಷ್ಟು ವೆರೈಟಿ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಡಾರ್ಕ್ ಪಿಂಕ್, ರಾಣಿ ಪಿಂಕು, ಮತ್ತು ಇದು ಲೈಟ್ ಪಿಂಕ್, ಇದು ಲೈಟ್ ಪಿಂಕು, ಆಮೇಲೆ ವೈಟು, ಆಮೇಲೆ ಇನ್ನೊಂದು ಇದರಲ್ಲಿ ದೊಡ್ಡ ಸೈಜು ಪಿಂಕು, ಡಾರ್ಕ್ ಸ್ವಲ್ಪ ಮೀಡಿಯಮ್ ಪಿಂಕ್ ಮಿಡ್ಲು, ಅದು ತುಂಬ ಲೈಟು, ಇದು ಸ್ವಲ್ಪ ಡಾರ್ಕು ನೋಡಿ ಎಷ್ಟು ಚೆನ್ನಾಗಿದೆ. ಒಂದು, ಎರಡು, ಇದು ಮೂರು, ನಾಲ್ಕು, ಇನ್ನೊಂದು ಎಲ್ಲೋ ಇದೆ, ಅದು ಎಲ್ಲೋ ಈಗ ಬಿಡ್ತಾ ಇಲ್ಲ, ಅದು ಇದಕ್ಕಿಂತ ಚೆನ್ನಾಗಿದೆ, ಎಲ್ಲದಕ್ಕಿಂತ ದೊಡ್ಡದಾಗಿ ಹಗಲವಾಗಿ ಇನ್ನೂ ಹೆಲ್ದಿಯಾಗಿ ಬಿಡುತ್ತೆ, ಅದು ಚೆನ್ನಾಗಿದೆ ಅದು ನೋಡಿ. ಇವತ್ತೆಲ್ಲ ನಮ್ಮ ಟೆರೆಸ್ನಲ್ಲಿ ಬಿಟ್ಟಂತ, ಇವತ್ತು ನಮಗೆ ಇವತ್ತು ನಮ್ಮ ಟೆರೆಸ್ ಗಾರ್ಡನಿಂದ ಇಷ್ಟೆಲ್ಲ ತರಕಾರಿ, ಮತ್ತು ನೋಡಿ ಇದು ಕರಿಬೇವು, ನಾಟಿ ಕರಿಬೇವು, ಇವತ್ತಿಗೆ ನಮಗೇನು ಬೇಕೋ ಎಲ್ಲ ಸಿಕ್ಕಿದೆ ನೋಡಿ. ಒಂದು 5 ಥರ ಪತ್ರೆ ಬೇಕಿತ್ತು ನನಗೆ, ಎಲ್ಲ ನನಗೆ ಗಾರ್ಡನಲ್ಲಿ ಸಿಕ್ಕಿದೆ ನೋಡಿ ಸ್ನೇಹಿತರೆ. ಒಂದು ಹಿಡಿ ಗೊಬ್ಬರ, ಅದು ನಮ್ಮ ಕಿಚನ್ನಲ್ಲಿ ವೇಸ್ಟ್ ಆಗಿದ್ದು, ಆ ವೇಸ್ಟ್ ತೊಗೊಂಡೋಗಿ ಹಾಕ್ತೀವಿ, ಮತ್ತು ದಿನ ನೀರು ಒಂದು ಜಗ್ ಹಾಕ್ತೇವೆ ನೋಡಿ, ಪತ್ರೆ, ಬಿಲ್ ಪತ್ರೆ ನೋಡಿ, ಖುಷಿಯಾಗುತ್ತೆ. ಇಷ್ಟೆಲ್ಲ ಇವತ್ತು ನಮ್ಮ ಗಾರ್ಡನಲ್ಲಿ ನಮಗೆ ಸಿಕ್ಕಿರೋದು.